ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನೆಲುಕಿನಲ್ಲಿ ನಿತ್ಯ ಹರಿ ಧ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ. ಜುಲೈ ತಿಂಗಳಲ್ಲಿ ಶಿವಮೊಗ್ಗಿಯನ್ನ ನೋಡ್ಬೇಕು, ಜನ್ಮ ಜನ್ಮದಲ್ಲೂ ಕನ್ನಡದಲ್ಲೇ ಹುಟ್ಟಬೇಕು, ಹೇಗೊಂದು ಭಾವನೆ ಹುಟ್ಟುವಂತೆ ಮಾಡುವುದೇ ಕವಿ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ಕವಿತೆಯ ಹೆಚ್ಚುಗಾರಿಕೆ. ನಿತ್ಯೋತ್ಸವ ಕೇವಲ ಗೀತೆಯಲ್ಲ, ಅದು ಪ್ರತಿ ಕನ್ನಡಿಗನ ಭಾವದ ಸ್ವರೂಪ. ಕನ್ನಡಿಗರಲ್ಲದವರು ಕನ್ನಡದ ಕಂಪನ್ನ ಚೆಲ್ಲುವಂತೆ ಮಾಡಿರುವ ಕನ್ನಡದ ಕವನ. ನಿಸಾರ್ ಅಹಮದ್ ಅವರು ಜನಿಸಿದ್ದು 1936 ಫೆಬ್ರವರಿ 5 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ. ಕೆಎಸ್ ನಿಸಾರ್ ಅಹಮದ್ ಅವರ ಪೂರ್ಣ ಹೆಸರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಎಳವೆಯಿಂದಲೂ ಸಾಹಿತ್ಯದ ಕಡೆಗೆ ಗಮನ ಕೊಟ್ಟ ನಿಸಾರ್ ಅವರು 10 ಜಲಪಾತ ಕವನ ರಚನೆ ಮಾಡಿದ್ರು. ಮುಂದೆ ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಾರೆ. 1994 ಸುಮಾರು ವರ್ಷಗಳ ಕಾಲ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಾಪಕ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೆ. ತಮ್ಮ ವೃತ್ತಿ ಬದುಕಿನಲ್ಲಿ ನಿಸಾರ್ ಅಹಮದ್ ಅವರು 21 ಕವನ ಸಂಕಲನ, 14 ವೈಚಾರಿಕ ಕೃತಿಗಳು, 5 ಮಕ್ಕಳ ಸಾಹಿತ್ಯ ಕೃತಿಗಳು, 5 ಅನುವಾದ ಕೃತಿಗಳು ಹಾಗೂ 13 ಸಂಪಾದನಾ ಗ್ರಂಥಗಳನ್ನ ರಚಿಸಿದ್ದಾರೆ. ಆದರೂ ಇವತ್ತು ನಿಸಾರರು ಅಂದ್ರೆ ಕಣ್ಮುಂದೆ ಬರೋದು ಮನಸ್ಸು, ಗಾಂಧಿ ಬಜಾರು ಹಾಗೂ ನಿತ್ಯೋತ್ಸವ ಕವನ ಸಂಕಲನಗಳು. ಹಲವೆನ್ನದ ಹಿರಿಮೆಯೇ, ಕುಲವೆನ್ನದ ಗರಿಮೆಯೇ, ಸದ್ವಿಕಾಸ ಶೈಲ ನುಡಿಯ ಲೋಕಾವೃತ ಸೀಮೆಯೇ, ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ. ನಿಸಾರ್ ಅಹಮದ್ ಅವರು ಪ್ರತಿ ಪದದಲ್ಲೂ ಕನ್ನಡ ಪ್ರೇಮ ಅಂತರ್ಯದಿಂದ ಹುಟ್ಟುವಂತೆ ಮಾಡಿದ್ದಾರೆ. ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ರೂ ಅವರ ಕನ್ನಡ ಪ್ರೇಮ ಸರಿಸಾಟಿ ಇಲ್ಲದ್ದು. ನಾನು ಕರ್ನಾಟಕವಲ್ಲದೆ ಬೇರೆ ಎಲ್ಲಾದ್ರೂ ಹುಟ್ಟಿದ್ರೆ, ನಾನು ಕನ್ನಡ ಭಾಷೆಯಲ್ಲದೆ ಬೇರೆ ಯಾವ ಭಾಷೆಯಲ್ಲಾದ್ರೂ ಬರೆದಿದ್ರೆ, ಖಂಡಿತವಾಗಿಯೂ ನನಗೆ ಎಲ್ಲಿ ಸಿಕ್ಕಿರುವಂತಹ ಪ್ರೋತ್ಸಾಹ ಸಿಗ್ತಿರ್ಲಿಲ್ಲ. ನಾಡೋಜ KS ನಿಸಾರ್ ಅಹಮದ್ ಅವರು ಆಡಿರುವ ಪ್ರತಿ ಮಾತು ಅವರ ಅಂತರಾಳದ ಮಾತು. ನಿಸಾರ್ ಅಹಮದ್ ಅವರ ಕನ್ನಡ ಪ್ರೀತಿಯೇ ಅಂಥಾತು. ನಿತ್ಯೋತ್ಸವ ಮಾತ್ರವಲ್ಲ, ಪ್ರತಿ ಕಾವ್ಯದಲ್ಲೂ ಅದೇ ಭಾವ, ಅದೇ ತೀವ್ರತೆ, ಅದೇ ಸಮೋಹನ ಸೆಳೆತವೇ ಇರುತ್ತೆ. ಅದೇ ನಿಸಾರ್ ಅಹಮದ್ ಅವರ ಕವಿತ್ವದ ದೊಡ್ಡ ಶಕ್ತಿ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ, ಬೆಣ್ಣೆ ಕದ್ದ ನಮ್ಮ, ಬೆಣ್ಣೆಯ ಕದ್ದು ಜಾರುತ ಬಿದ್ದು ಮೊಳಕಾಲೂದಿಸಿಕೊಂಡ, ಬೆಂದಿಗೆ ಬಿದ್ದು ಸೆಡಿಯಲು ಸದ್ದು ಬೆಚ್ಚಿದ ರಾಧೆಯ ಗಂಡ ಬೆಣ್ಣೆ ಕದ್ದ. ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಭಾವನಾತ್ಮಕ, ಹೀಗೆ ಯಾವ ಶೈಲಿಯದ್ದೇ ಆದರೂ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಕವನಗಳನ್ನ ರಚಿಸುವ KS ನಿಸಾರ್ ಅಹಮದ್ ಅವರ ಇಡೀ ವ್ಯಕ್ತಿತ್ವವೇ ಒಂದು ಸ್ಫೂರ್ತಿ. ಸಾಮಾನ್ಯರಾಗಿ ಜನಿಸಿ ಅಸಾಮಾನ್ಯ ಸಾಧಕರಾಗಿರುವ KS ನಿಸಾರ್ ಅಹಮದ್ ಕನ್ನಡ ಸಾರಸ್ವತ ಲೋಕದ ಮೇರು ಕವಿ. ನಿಸಾರ್ ಅಹಮದ್ ಅವರು ರಾಜಕೀಯವನ್ನ ವಿಡಂಬನೆ ಮಾಡಬಲ್ಲರು. ಕುರಿಗಳು ಸಾರ್ ಕುರಿಗಳು ಕವಿತೆ ಅದಕ್ಕೊಂದು ನಿದರ್ಶನ. ಅಷ್ಟೇ ಅಲ್ಲ, ಮೊಹಮ್ಮದ್ ಇಕ್ಬಾಲ್ ಅವರ ಸಾರೆ ಜಹಾನ್ ಸಿ ಅಚ್ಚ ದೇಶಭಕ್ತಿ ಗೀತೆಯನ್ನ ಕನ್ನಡಕ್ಕೆ ಅನುವಾದಿಸಿದ್ರು. 2006 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವ ಮೂಲಕ ನಿಸಾರ್ ಅಹಮದ್ ಅವರು ಕನ್ನಡದ ತೇರನ್ನ ಎಳೆದವರು. 2017 ಮೈಸೂರು ದಸರಾ ಉದ್ಘಾಟಿಸಿ ವಿಶೇಷ ಮೆರುಗು ತಂದ್ರು. ಇಂತಹ ನಿಸಾರರ ಸಾಹಿತ್ಯ ಸೇವೆಗೆ, ಕನ್ನಡದ ಮೇಲೆ ಇವರಿಗಿರುವ ಅಸಾಧಾರಣ ಪ್ರೀತಿಗೆ ದ್ಯೋತಕವಾಗಿ ನಾಡೋಜ
ಪಂಪ, ಪದ್ಮಶ್ರೀ, ರಾಜ್ಯೋತ್ಸವ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಮಾಸ್ತಿ, ಗೋರೂರು, ಅನಕೃ, ಅರಸು, ಕೆಂಪೇಗೌಡ ಹೀಗೆ ಹತ್ತು ಹಲವು ಪ್ರಶಸ್ತಿ ಸನ್ಮಾನಗಳು ಸಂದಿವೆ. ಕುವೆಂಪು ಅವರಿಗೆ ಮಲೆನಾಡು ಹೇಗೋ ಹಾಗೆ ನನಗೆ ಲಾಲ್ ಭಾಗ್. ನನ್ನ ಏಕಾಂತಕ್ಕೆ, ನನ್ನ ಕಾವ್ಯಕ್ಕೆ ಸ್ಫೂರ್ತಿ ಈ ಲಾಲ್ ಭಾಗ್. ಕುವೆಂಪು ಅವರ ಹಾದಿಯಲ್ಲಿಯೇ ನಡೆದ ಕವಿ ಕೆಎಸ್ ನಿಸಾರ್ ಅಹಮದ್ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರಿಂದ ಪ್ರಭಾವಿತರಾದವರು. ಮಾನವತ್ವ ಧರ್ಮವನ್ನ ಮೀರಿತು. ಎಲ್ಲರನ್ನ ನಮ್ಮವರೆಂದು ನೋಡುವವರು ಕನ್ನಡಿಗರು. ಅಂತಹ ಅಭಿಮಾನವನ್ನ ಕನ್ನಡಿಗರು ನನಗೆ ತೋರಿಸಿದ್ದಾರೆ ಎನ್ನುವ ನಿಸಾರರ ಸಾಹಿತ್ಯ ಸೇವೆ ಸನ್ಮಾನಗಳನ್ನ ಮೀರಿತು. ನಿಸಾರರಂತಹ ಮಹಾನ್ ವ್ಯಕ್ತಿಗಳು ಮಾಡುತ್ತಾ ಬರ್ತಿರುವ ಕನ್ನಡ ಕೈಂಕರ್ಯದಿಂದಲೇ ಇವತ್ತು ಕನ್ನಡವಿನ್ನೂ ಉಳಿದಿದೆ ಅಂದ್ರೆ ತಪ್ಪಲ್ಲ. ದೇಶ ವಿದೇಶಗಳಲ್ಲೂ ಕನ್ನಡದ ಕಂಪು ಹರಡುವಂತೆ ಮಾಡಿದ ಇಂತಹ ಕವಿಗಳಿಂದಲೇ ಅಂತರ ಗಂಗೆಯಂತೆ, ಅಮೃತ ವಾಹಿನಿಯಂತೆ ಕನ್ನಡ ನಿತ್ಯ ನಿರಂತರವಾಗಿ ಹರಿಯುತ್ತಿರುವುದು.